ಅಪ್ಪ ನನ್ನ ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಾನಾಗ ನಾನೇ ಹಾಳಾಗ್ತಾ ಇಲ್ಲ, ಈ ನನ್ನ ಮಕ್ಕಳೆಲ್ಲ ಸೇರಿ ನನ್ನನ್ನು ಹಾಳು ಮಾಡ್ತಾ ಇದಾರಪ್ಪ. ಏ ನಂಗೂ ಒಂದು ಆಟ ಹಾಕ್ರ ಅಂಕಲ್. ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ, ಆದ್ರೆ ಇವನ್ನ ಉದ್ಧಾರ ಮಾಡೋದು ಮಾತ್ರ ನಮ್ ಕೈಲಿಲ್ಲ. ಖಂಡಿತ ಆಗಲ್ಲ, ನೀವ್ ಎಷ್ಟೇ ಶಾಕ್ ರಿಯಾಕ್ಷನ್ ಕೊಟ್ರಿ ಇವನಂತೂ ಉದ್ಧಾರ ಆಗಲ್ಲ. ಗುಡ್ ಸರ್. ಏನ್ ಗುಡ್ ಗುಡ್, ನೀನ್ ಒಬ್ನೇ ಇದೆಯಾ? ಹೌದು ಸರ್. ಪಾರ್ಟಿ ಗೀಟಿ ಎಲ್ಲ ಮುಗಿತಾ? ಸರ್ ನಾನು ಓದ್ತಾ ಇದ್ದೀನಿ ಸರ್, ಪಾರ್ಟಿ ಗೀಟಿ ಎಲ್ಲ ಏನು ಮಾಡಲ್ಲ. ಅಂದಾಗೆ ನೀನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ? ಹೌದು ಸರ್, ಕ್ಯಾನ್ಸರ್ ಸ್ಪೆಷಲಿಸ್ಟ್. ಓಹ್ ಮಿಸ್ಟರ್ ಕ್ಯಾನ್ಸರ್ ಸ್ಪೆಷಲಿಸ್ಟ್, ನನಗೊಂದು ಸತ್ಯ ಗೊತ್ತಾಗಬೇಕಾಗಿದೆ. ನನ್ನ ದೇಹದ ಯಾವ ಮುಖ್ಯವಾದ ಜಾಗದಲ್ಲಿ ಕ್ಯಾನ್ಸರ್ ಆಗಿದೆ? ನಂದಿನ ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲಲ್ಲ ಸರ್, ನನಗೆ ಯಾಕೆ ಗೊತ್ತಾಗುತ್ತೆ? ನನ್ನನ್ನೇನು ಭಿಕಾರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರ ನೀವು? ನಗಬೇಡ, ನೀನು ನಗಬೇಡ, ನಾಚಿಕೆ ಆಗೋದಿಲ್ವೇನೆ ನಿನಗೆ? ಹುಡುಗರು ಫೀಸ್ಗೆ ಅಂತ ತಂದಿರೋ ದುಡ್ಡನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀರಲ್ಲ. ನನಗೆ 500 SMS ಕಾಲ್ಗಳು ಬಂದಿವೆ, ಎಲ್ಲರೂ ಕೇಳ್ತಾರೆ ಸರ್ ನಿಮಗೆ ಕ್ಯಾನ್ಸರ್ ಆಗಿದೆಯಾ ಅಂತ. ತುಂಬಾ ಸಂತೋಷದ ವಿಷಯ ಅಲ್ಲ ಸರ್, ನಿಮ್ಮನ್ನ ಇಷ್ಟಪಡೋರು ಎಷ್ಟು ಜನ ಇದ್ದಾರೆ ಅಂತ ಈಗಲಾರೂ ಗೊತ್ತಾಯ್ತಲ್ಲ. ಶಣಪೈಸೆ SMS ಕಾಲ್ಗಳು ಬಂದಿರೋದು ಯಾತಕ್ಕೋಸ್ಕರ ಗೊತ್ತಾ? ನಾನು ಸಾಯಕ್ ಮುಂಚೆ ಅವ್ರ ಸಾಲಗಳನ್ನ ತೀರಿಸ್ಲಿ ಅಂತ. ನನಗ್ ಗೊತ್ತು ಕಣಯ್ಯ, ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ. ನಾನು ಒಬ್ಬೊಬ್ಬನು ಸುಮ್ಮನೆ ಬಿಡೋದಿಲ್ಲ. ಸರ್ ಸರ್ ಸ್ವಿಚ್ ಹಾಕ್ಬಿಡಿ. ಕಳ್ರು ಕಳ್ರು ಕಳ್ರು, ಕಾಪಾಡಿ ಕಾಪಾಡಿ ಸರ್. ಇವ್ರ್ಯಾರು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾ ಸರ್? ಓ ಸೋ ನೀವೆಲ್ಲ ಇಲ್ಲೇ ಸೆಟ್ಲ್ ಆಗಿದ್ದೀರಾ? ಹೌದು ಸರ್. ತಗೊಳ್ಳಿ, ರೂಮ್ ಬಾಡಿಗೆ ಅಂತ ಇಟ್ಕೊಳ್ಳಿ, ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗಿ ಕೊಟ್ಬಿಡ್ತೀವಿ ಸರ್. ಏನ್ ರಯ್ಯ, ನನಗೆ ಬಿಸ್ಕೆಟ್ಸ್ ಹಾಕ್ತಾ ಇದ್ದೀರಾ? ಎಷ್ಟು ವರ್ಷ ಆಯ್ತಾ ನಿಮ್ಮನ್ನೆಲ್ಲ ಕಾಲೇಜಿಂದ ಓಡಿಸಿ? ಏನೊಂದು ಮೂರು ವರ್ಷ ಅಷ್ಟೇ. ನಾಚಿಕೆ ಆಗೋದಿಲ್ಲ ನಿಮಗೆ? ಯಾಕೆ ಸರ್, 3 ವರ್ಷದಿಂದ ಇಲ್ಲೇ ಬಿತ್ತಿದ್ದೀರಲ್ಲ. ಅದೆಲ್ಲ ಇರ್ಲಿ ಸರ್, ನನ್ನ ಮಾತು ಕೇಳಿ ಸರ್. ಹೊಸದೊಂದು ಸ್ಕೀಮ್ ಓಪನ್ ಆಗಿದೆ, ಹೇಳ್ತೀನಿ ಕೇಳಿ ಸರ್. ನಿನ್ನ ಸ್ಕೀಮು ಬೇಡ ಏನು ಬೇಡ. ಹಾಗಲ್ಲ ಸರ್, ಈ ಬಿಗ್ ಬಜಾರ್ ಅಲ್ಲಿ ಒಂದು ಪ್ಯಾಂಟ್ ತಗೊಂಡ್ರೆ ಒಂದು ಫ್ಲಾಟೇ ಫ್ರೀ. ಓ ಹಿಂದೆ ಹೀಗೆ ಹೇಳಿದ್ರಿ, ಒಂದು AC ತಗೊಂಡ್ರೆ ಲೈಫ್ ಲಾಂಗ್ ಕರೆಂಟ್ ಬಿಲ್ಲೇ ಬರೋಲ್ಲ ಅಂತ. ಬೆಸ್ಕಾಮ್ ಏನು ರೆಂಟಿ ಅಪ್ಪನ ಮನೆ ಪ್ರಾಪರ್ಟಿ. ಏನ್ಲ ಸರ್, AC ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಾ ಅಂದ್ರೆ ಸರ್? ಶಣ ಪೈಸ, ನೀವ್ ಹೇಳಿದ ಸ್ಕೀಮ್ಗಳಿಗೆಲ್ಲ ಸಾಲ ಮಾಡಿ ಮಾಡಿ ಯಾವ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ತೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಏನಿಲ್ಲ, ನಿಮ್ಗೂ ರೋಸಿ ಮೇಡಮ್ಗೂ ಇರೋ ಕನೆಕ್ಷನ್ ಬಗ್ಗೆ ನಿಮ್ ಮಿಸ್ಸಸ್ ಗೆ ಫೋನ್ ಮಾಡಿ ಹೇಳಿಲ್ಲ ಅಂತ ಹೇಳ್ತಿದ್ದಾನೆ ಅಷ್ಟೇ. ಈ ಶಾಕ್ ರಿಯಾಕ್ಷನ್ ನೋಡಿದ್ರೆ ರೋಸಿ ಮೇಡಮ್ ಕನೆಕ್ಷನ್ ಇನ್ನೂ ಇರಂಗಿದೆ. ಮನೆ ಹಾಳ್ರ ಮನೆ ಹಾಳ್ರ, ನನಗೆ ಬ್ಲಾಕ್ ಮೇಲ್ ಮಾಡ್ತೀರಿ ಅಂದ್ರು. ಬ್ಲಾಕ್ ಮೇಲ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಬ್ಬೊಬ್ಬರನ್ನು ಒದ್ದು ಒಳಗಡೆ ಹಾಕಿಸ್ತೀನಿ. ನೀವಿನ್ನು ಇಲ್ಲ ಇದ್ರೆ ಸಾಯವರೆಗೂ ಜೈಲು ಕುಳಿತಾ ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ. ಕೋಪ ಮಾಡ್ಕೋಬೇಡಿ ಸರ್, ನಿಧಾನ ಕೇಳಿ, ಅರ್ಥ ಆಗುತ್ತೆ. ಹೋಗ್ತೀವಿ ಸರ್, ಜಿಪ್ ಹಾಕಿ ಸೋಮ್ನಂದ್ವಿ. ನೀನ್ ಬರಲ್ವೇನ? ನಾನ್ ಬರಲ್ಲ, ಹೋಗೋ. ಮ್ಯಾಚ್ ಆಗ್ತಾ ಇಲ್ಲ, ಬಂದ್ರ ನೋಡ್ಕಾಮು. ನೀನ್ ತುಂಬಾ ಇಂಟೆಲಿಜೆಂಟ್ ಹುಡುಗ, ಈ ಅಪಾಪೋನಿಗಳ ಸಹವಾಸ ಮಾತ್ರ ಮಾಡಬೇಡ. ಖಂಡಿತ ಬಾಗಿಲು ಹಾಕು, ಯಾರನ್ನು ಒಳಗಡೆ ಬಿಡಬೇಡ. ಅಂಡರ್ಸ್ಟ್ಯಾಂಡ್? ನೀವ್ ತುಂಬಾ ತಪ್ಪು ಮಾಡ್ತಾ ಇದ್ದಾರೆ. ಹಿಂಗೆ ನಡೀತಾ ಇದ್ರೆ ಒಂದ್ಸಲ ನನ್ನ ಕಾಲೇಜಿಂದ ಆಚೆ ಹಾಕ್ತಾರೆ. ನನಗೇನೋ ಮನೆ ಇದೆ, ಪರವಾಗಿಲ್ಲ. ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ? ನಿಮ್ ಮನೆಗೆ? ಪ್ರಿನ್ಸಿಪಲ್ ಬ್ಯಾಗು ಇರು, ನಾವು ಕೊಟ್ಬಿಡ್ತೀನಿ. ಗಾಂಧಿ ಕ್ಲಾಸ್ ಕೊಡ ಕೊಡ. ರಾಮ್ ನೋಡು, ಕ್ಯಾಶ್ ಇದೆಯಾ ನೋಡು. ಪ್ರಿನ್ಸಿಪಲ್ ಬ್ಯಾಗ್ ನ ಹಾಗೆಲ್ಲ ಚೆಕ್ ಮಾಡ್ಬೇಡ. ಇರಮ್ಮ ಇರು ನೋಡೋಣ. ರೋಸಿ ಮೇಡಮ್ ಫೋಟೋ 15 ವರ್ಷ ಹಿಂದಿದ್ದು ತಗ. ರೋಸಿ ಮೇಡಮ್ ನೀನೇ ಇಕ್ಕೋ. ಏನು ಇದು? ಕ್ವೆಶ್ಚನ್ ಪೇಪರ್. ಕ್ವೆಶ್ಚನ್ ಪೇಪರ್? ಏ ನನಗೆ ಕೊಡ ಪ್ಲೀಸ್, ನಾನು ಕಾಪಿ ಹೊಡೆದಾರು ಪಾಸ್ ಆಗ್ತೀನಿ ಪ್ಲೀಸ್. ನೀನೆಲ್ಲ ಪಾಸ್ ಆಗ್ತೀಯಾ? ಎಕ್ಸಾಮೇ ಬರೀತಿಲ್ಲ. ಯಾಕೆ? ನಾಳೆ ನೀನು ಕ್ವೆಶ್ಚನ್ ಪೇಪರ್ ಮಾರ್ಬೇಕಲ್ಲ. ಯಾರು? ನೀನು. ಯಾಕೆ? ನಮ್ ಖರ್ಚಿಗೆ ಕಾಸು ಬೇಕಲ್ಲ. ಅದಕ್ಕೆ ನಾವು ಕ್ವೆಶ್ಚನ್ ಪೇಪರ್ ಮಾರಿದ್ರೆ ಯಾರು ತಗೊಳಲ್ವಲ್ಲ. ಏ ನೋಡು, ನಾನು ಪೇಪರ್ ಎಲ್ಲ ಮಾರ್ತಾ ಇಲ್ಲ. ನೀನ್ ಪೇಪರ್ ಮಾರ್ಬೇಡ, ಕ್ವೆಶ್ಚನ್ ಪೇಪರ್ ಮಾರು. ಐ'ಮ್ ಸೀರಿಯಸ್. ಏ ಯಾಕ? ಅಪ್ಪನಿಗೆ ಬೇಜಾರಾದ್ರೆ ಕಣ್ಣು ಮುಚ್ಚಿಸ್ತೀವಿ. ಸರಿ ಆಯ್ತು. ಜರಾ ಮೋದಿ ಜರಾಕ್ಸ್ ಒಂದು 30 ಪೈಸೆ.